ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಜೀವನದಲ್ಲಿ ಬದುಕು ಎಂದರೇನು ಅರ್ಥ ಮಾಡಿಕೊಳ್ಳಬೇಕಲ್ವ ಅದರಲ್ಲಿಯೂ ಕೂಡ ವರ್ತಮಾನ ಪರಿಸ್ಥಿತಿಯಲ್ಲಿ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲೇ ನಮ್ಮ ಜೀವನದ ಎಲ್ಲ ಆಶೋತ್ತರಗಳು ಕೂಡ ಕೊರೋನಾ ಅನ್ನೋದಕ್ಕೂ ಬಿಡದಲ್ಲೇ ಕೊರೋನಾ ಅನ್ನುವುದು ಕರೆದೊಯ್ಯುತ್ತಿದೆ ಆದ್ದರಿಂದ ಬದುಕಿರುವಷ್ಟು ಹೊತ್ತು ನಾವು ಮೊಹಬತ್ತಿನಿಂದ ಮೆಹನತ್ತಿನಿಂದ ಬದುಕುವಂತಹ ಒಂದು ಇಚ್ಛಾಶಕ್ತಿಯನ್ನು ನಾವು ರೂಢಿಸಿಕೊಳ್ಳಬೇಕು ಕವಿ ಹೇಳುವ ಮಾತು ಕೇಳಿ ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ ಅವ ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲವಿಹಿದು ಮಂಕುತಿಮ್ಮಾನು ಮನುಷ್ಯನಿಗೆ ಧೈರ್ಯಂ ಸರ್ವತ್ರ ಸಾಧನು ಬದುಕಿನ ಜೀವನದಲ್ಲಿ ಬದುಕಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಟುಕೊಳ್ತಕ್ಕಂಥ ಮನುಷ್ಯ ತಾನು ದೃಢತೆಯಿಂದ ಬದುಕತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡದಿದ್ದರೆ ಪ್ರಯೋಜನವಿಲ್ಲ ಕನ್ನಡ ನಾಡಿನ ಹಿರಿಯ ಕವಿಗಳಾಗಿದ್ದಂತಹ ನಮ್ಮ ಕೈಯಾರ ಕಿಂಗಣ್ಣ ರೈ ಒಂದು ಕವಿತೆಯಲ್ಲಿ ಹೇಳುತ್ತಾರೆ ಬದುಕು ಎಂದರೇನು ಬದುಕಬೇಕೆಂಬ ಬಯಕೆ ಒಂದಿಲ್ಲದಿರೇ ಬಾಳಿಗೆ ಪೌರುಷವಿಲ್ಲ ಪಂಥವಿಲ್ಲ ಬದುಕು ಅನ್ನೋದಕ್ಕೊಂದು ಪೌರುಷ ಬೇಕು ಅದಕ್ಕೊಂದು ಪಂಥ ಬೇಕು ಅದೊಂದು ವ್ರತ ಅನ್ನಿಸ್ಕೊಳ್ಬೇಕು ಜೀವನದಲ್ಲಿ ಅದು ಇಷ್ಟ ಆಗಬೇಕು ಸಾಧನೆ ಏನಾದರೂ ಮಾಡಿ ತನ್ಮೂಲಕ ಸಾರ್ಥಕಪಡಿಸಿಕೊಳ್ಳಬೇಕು ಋಣ ತೀರಿಸಬೇಕು ಈ ನೆಲದ ಋಣ ತೀರಿಸಬೇಕು ನಾವು ಮನುಷ್ಯರಾಗಿ ಹುಟ್ಟಿರ್ತಕ್ಕಂಥವರು ನಮ್ಮ ಬದುಕಿಗೆ ಒಂದು ಅವಧಿ ಇಂತಿದೆ ವಯಸ್ಸು ಅದು ಮುಗಿಯುವಷ್ಟರಲ್ಲಿ ಈ ಸಮಾಜದ ಋಣಕ್ಕೆ ನಾವು ಕೃತಜ್ಞತೆಯನ್ನು ಸೂಚಿಸುತ್ತಿದ್ದರೆ ಏನು ಪ್ರಯೋಜನ ಹೇಳಿ ಉಪ್ಪಿಟ್ಟವನ ಮುಪ್ಪಿನ ತನಕ ನೆನೆ ಅಂತಾರೋ ಇಲ್ವೋ ಆದ್ದರಿಂದ ಕೈಯಾರರ ಕವಿತೆ ಕೇಳಿ ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬದುಕಬೇಕೆಂಬ ಬಯಕೆ ಒಂದು ಒಂದಿಲ್ಲದಿರೇ ಬಾಳ್ಗೆ ಪೌರುಷವಿಲ್ಲ ಪಂಥವಿಲ್ಲ ನಾಳೆ ಸುಖವಿಲ್ಲ ಎಂದು ಇಂದು ಚಿಂತಿಸಲೇಕೆ ನಾವು ಗಮನಿಸಬೇಕು ನಾಳೆ ಸುಖವಿಲ್ಲ ಎಂದು ಇಂದು ಚಿಂತಿಸಲೇಕೆ ಇಂದಿನಳು ನಾಳೆಯನ್ನು ಬೆರೆಸಲೇಕೆ ಈ ಕ್ಷಣವು ನಗುತ್ತಿರಲು ಈ ದಿನವೂ ನಗುತ್ತಿರಲು ಬಾಳ್ವೆ ಬೆಳಗುವುದೆಂದು ಮರೆಯಲೇಕೆ ಬಾಳ್ವೆ ಬೆಳಗುವುದೆಂದು ಮರೆಯಲೇಕೆ ದುಡಿಮೆಯೇ ದೇವರು ಲೋಕವೇ ದೇವಕುಲ ಬೆವರೇ ಹೂವು ಹಣ್ಣು ಕಾಯಿ ಕಣ್ಣೀರು ತೀರ್ಥ ಎಮ್ಮೊಂದಿಗರ ಬಾಳು ಸಾವು ನೋವಿನ ಗೋಳ ಉಂಡಿಗವಯ್ಯ ನಮಗದುವೆ ಮೋಕ್ಷಂ ಅಂದರು ಆದ್ದರಿಂದ ನಮ್ಮ ಬದುಕು ಲಾಕ್ಷಣಿಕವೂ ಹೌದು ಕ್ಷಣಿಕವೂ ಹೌದು ಇರುವಷ್ಟು ಹೊತ್ತು ಲಾಕ್ಷಣಿಕರಾಗಿ ನಾವು ಬದುಕತಕ್ಕಂತಹ ಲಕ್ಷಣತೆಯನ್ನು ರೂಢಿಸಿಕೊಳ್ಳಬೇಕು ಅದಕ್ಕೆ ಬದುಕಿಗೆ ಬೇಕಾಗಿರ್ತಕ್ಕಂಥ ಒಂದು ಮೌಲ್ಯ ಅಂತ ಹೇಳಿದರೆ ಮಂಡ್ಯ ಚುರುಕಾಗಿಸಿಕೊಳ್ಳುವುದರ ಮೂಲಕ ಮಂಡ್ಯ ಪ್ರಾಂತ್ಯದಲ್ಲಿ ಗಲ್ಲ ಮೆನುಗುವ ಹಾಗೆ ದನ ಕಾಯುವ ಒಬ್ಬ ಗೊಲ್ಲ ಕೊಟ್ಟ ಪದ್ಯ ನಮ್ಮ ಬದುಕಿಗೆ ಅದು ಬೆಲ್ಲ ಸತ್ಯವೇ ತಾಯಿ ತಂದೆ ಸತ್ಯವೇ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪೇ ನಡೆದರೆ ಮೆಚ್ಚನ ಪರಮಾತ್ಮನನು ಸತ್ಯದ ಹಾದಿಯಲ್ಲಿ ನಾವು ನಿತ್ಯ ಬಂದಿದ್ದೇ ಆದರೆ ನಮ್ಮ ಜೀವನದ ಪಥ್ಯಕ್ಕೆ ಅನಾರೋಗ್ಯ ಇಲ್ಲವೇ ಇಲ್ಲ ಆದ್ದರಿಂದ ಬಡಿದು ತಿನ್ನುವುದಕ್ಕಿಂತ ದುಡಿದು ತಿನ್ನುವುದು ಕಲಿ ಅಂತಕ್ಕಂಥ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಗಾದೆಯ ಮಾತಿದೆ ದುಡಿದು ತಿನ್ನುವುದು ಕಲಿ ಕಾಯಕವೇ ಕೈಲಾಸ ವಚನ ಸಾಹಿತ್ಯದಲ್ಲಿ ಬಹುದೊಡ್ಡ ಮಾತು ಬದುಕಿಗೆ ಕಾಯಕವೇ ಕೈಲಾಸ ಅದರ ಜೊತೆಯಲ್ಲಿ ಇನ್ನೂ ಒಂದು ಮಾತಿದೆ ಜಗವೇ ದೇಗುಲ ಜೀವ ದೇವನು ಜೀವನವೇ ಆರಾಧನೆ ಹಗಲು ದೀಪವು ರಾತ್ರಿ ಅಕ್ಷತೆ ಗೈದುದೆಲ್ಲವೂ ಸಾಧನೆ ನಮ್ಮ ಜೀವನ ಹಾಗೆ ನಡೀಬೇಕು ಕುವೆಂಪುರವರೊಬ್ಬ ರೈತನನ್ನು ಉದಾಹರಣೆಯಾಗಿ ಕೊಟ್ಟು ಅದರ ಮೂಲಕ ಒಂದು ಕವಿತೆ ಬರೆದ್ರು ನೋಡಿ ಬದುಕಿನ ಎಲ್ಲ ತತ್ವಗಳು ಅಲ್ಲಿದೆ ಯಾವುದದು ಅಂಥೇಳಿದರೆ ಉಳುವ ಯೋಗಿಯ ನೋಡಿಲ್ಲಿ ಅಂತ ಬರೆದರು ಯೋಗಿ ರಾಜ್ಯಗಳಳಿಯಲಿ ರಾಜ್ಯಗಳು ಉಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತಳುವುದನ್ನು ಬಿಡುವುದೇ ಇಲ್ಲ ದಿನನಿತ್ಯ ಕಾಯಕ ಮಾಡಿ ಬದುಕತಕ್ಕಂಥವನಿಗೆ ಈ ಕಾಯ ಅನ್ನತಕ್ಕಂಥದ್ದು ಪ್ರಾಯದಲ್ಲೇ ಇರುತ್ತೆ ಆ ಆಯ ತಪ್ಪೋದೇ ಇಲ್ಲ ಗಾಯ ಆಗೋದೇ ಇಲ್ಲ ಆದ್ದರಿಂದ ನಮ್ಮ ಬದುಕಿನ ತಳಪಾಯ ನಾವು ಪ್ರತಿನಿತ್ಯ ಪರಿಶ್ರಮದಿಂದ ಬದುಕುವುದನ್ನು ಕಲಿಯಬೇಕು ಆ ಒಂದು ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಆಸಕ್ತಿ ಮತ್ತು ಶ್ರದ್ಧೆ ಆ ಆಸಕ್ತಿಯಿಂದ ಬದುಕೋದು ಕಲಿಬೇಕು ಆಗ ಶಕ್ತಿ ತನ್ನಟ್ಟಿಗೆ ತಾನೇ ವೃದ್ಧಿಸಿಕೊಳ್ಳುತ್ತೆ ಪ್ರಕೃತಿಯನ್ನು ನೋಡಿ ಯಾವತ್ತಾದರೂ ಬೇಸರ ಅದು ಇಲ್ಲ ನವನವೋನ್ಮೇಷ ಶಾಲಿನಿಯಾಗಿರುತ್ತೆ ದಿನನಿತ್ಯ ನೇಸರ ಅಂತ ನೋಡಿದರೆ ಜೀವನಕ್ಕೆ ಬೇಸರವೇ ಇಲ್ಲ ಆ ಸೆರೆಯಲ್ಲಿದ್ದರೆ ಜೀವನ ಸೆರೆ ಆಗುವುದೇ ಇಲ್ಲ ಆ ಕಾರಣದಿಂದ ನಾವೆಲ್ಲರೂ ಕೂಡ ದಿನನಿತ್ಯ ಅಗತ್ಯತೆಯನ್ನು ಪೂರೈಸಿಕೊಂಡು ಅವಶ್ಯಕತೆ ಕಡೆಗೆ ಹೋಗದಲೆ ದಾಹವನ್ನು ಹೆಚ್ಚಿಸಿಕೊಳ್ಳದಲೆ ನೇಹದಲ್ಲಿದ್ದು ಮೋಹವನ್ನು ಬಿಟ್ಟು ಬದುಕಿದರೆ ನಮ್ಮ ಬದುಕು ಸಾರ್ಥಕ ಅಂಥ ಸಾರ್ಥಕ ಬದುಕನ್ನು ನಡೆಸ್ತಕ್ಕಂಥ ಪ್ರಾಮಾಣಿಕ ಯತ್ನ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಲು ಬೆಳೆ ಹುಚ್ಚಪ್ಪಗಳಿರ ಅನ್ನುವ ದಾಸರ ಮಾತಿನೊಂದಿಗೆ ನಾವು ಭಾಸವಾಗಿಸಿಕೊಂಡು ಸುಹಾಸತೆಯಿಂದ ಬದುಕುವ ಪ್ರಯತ್ನ ಮಾಡೋಣ ಏನಂತೀರಿ ಏನಂತೀರಿ ನಮಸ್ಕಾರ ನ್ಯೂಸ್ಫರ್